ಅಯ್ಯೋ, ಮಾತಾಡೋದೈತೆ ಅಂತ ಒಬ್ರಿಗೊಬ್ರು ನೋಡ್ತಾ ನಿಂತ್ಕೊಂಡ್ಬಿಟ್ರೆ ಹೆಂಗೆ? ನೀವು ಬನ್ನಿ ಅತ್ತೆ, ನೀವು ಬನ್ನಿ, ಒಳಗೆ ಬನ್ನಿ. ಮಾಡ್ತಿಲ್ವಲ್ಲ ಆಟೋ? ಅಂತದೇನು ಇಲ್ಲಮ್ಮ, ಸ್ವಲ್ಪ ಆಫೀಸ್ ಟೆನ್ಷನ್ ಅಷ್ಟೇ. ಸುಬ್ಬಮ್ಮ, ನಮ್ಮ ಹೊಟ್ಟೆ ಅಜ್ಜಿ ಕಂದ, ಎಲ್ಲೋಗಿದ್ದೆ ನೀನು? ನಾನು ಸ್ವಿಮ್ಮಿಂಗ್ ಪೂಲ್ ಹತ್ರ ಆಟ ಆಡ್ತಿದ್ದೆ. ಹೌದಾ ಅಥರ್ವ? ಇವತ್ತು ನಾವಿಬ್ರು ಚೆನ್ನಾಗಿ ಆಟ ಆಡಿ ಸಾಯಂಕಾಲ ಆದ್ಮೇಲೆ ದೀಪ ಎಲ್ಲ ಹಚ್ಚಿ ಆಮೇಲೆ ಸುರ್ಸುರ್ ಬತ್ತಿ, ಭೂಚಕ್ರ, ಪಟಾಕಿ ಎಲ್ಲ ಹೊಡಿಯವ. ಏನಂತೀಯ? ಪಟಾಕಿ ಹೇಗ್ ಹೊಡಿಯೋದಜ್ಜಿ? ಪಪ್ಪ ನನಗೆ ಪಟಾಕಿನ ತಂದ್ಕೊಟ್ಟಿಲ್ಲ. ಹೌದಿಲ್ಲ? ಅಯ್ಯೋ, ನಿಂಗೆಲ್ಲ ಆಯ್ತು, ವರ್ಷಕ್ಕೊಂದ್ ದೀಪಾವಳಿ ಹಬ್ಬ, ಒಬ್ಬನೇ ಮಗ ಇರೋದು ನಿಂಗೆ, ಪಟಾಕಿ ತಂದ್ಕೊಡ್ಲಿಲ್ಲ ಅಂದ್ರೆ ಹೆಂಗಪ್ಪ? ಅಲ್ಲ ಕಣ್ಲ, ನೀನ್ ಚಿಕ್ಕವನಿರ್ಬೇಕಾದ್ರೆ ನಿಮ್ಮಪ್ಪ ಒಂದು ವರ್ಷನು ತಪ್ಪಿಸ್ದಂಗೆ ವರ್ಷ ವರ್ಷನು ರಾಸಿ ರಾಸಿ ಪಟಾಕಿನ ತಂದು ಸುರಿಯವರು. ಅದೆಲ್ಲ ಗೆಪ್ತಿಲ್ವಾ ನಿಂಗೆ? ಅತ್ತೆ, ಇವ್ರಿಗೆ ಹಳೆದೆಲ್ಲ ನೆನಪಿದ್ದಿದ್ರೆ ಇವ್ರು ಯಾಕೆ ಹಿಂಗ್ ಮಾಡ್ತಿದ್ರು? ಅಯ್ಯೋ, ನಾ ಮಾತಾಡ್ತಾನೆ ಇದ್ದೀನಿ, ನೀ ನೋಡಿ ಹೆಂಗ್ ಕೂತಿದ್ಯಾ? ಏನಾರ ಮಾತಾಡಪ್ಪ, ಬಾಯ್ ಬಿಡು. ಅಮ್ಮ, ಎಲ್ಲ ನೆನಪಿದೆ, ಸ್ನಾನ ಮಾಡ್ಕೊಂಡು ಪಟಾಕಿ ತರೋಣ ಅಂತ ಅನ್ಕೊಂಡಿದ್ದೆ. ಅಯ್ಯೋ, ನಿಂದಿನ ಸ್ನಾನವೇ ಆಗಿಲ್ವಾ? ಈಗ ಹೋಗ್ತೀನಿ. ಸುಬ್ಬಲಕ್ಷ್ಮಿ, ಹುಸಿ ಎಣ್ಣೆ ಕಾಯ್ಸವ, ಇಬ್ಬರಿಗೆ ಎಣ್ಣೆ ಸ್ನಾನ ಮಾಡ್ಸವ. ಆಯ್ತತ್ತೆ.